ಹಿಂದಿನ ಸಂಚಿಕೆಯಲ್ಲಿ ಪೈಲ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ನಮಗೆ ಈ ಪೈಲ್ಸ್ ಅನ್ನೋದು ಯಾವ ಯಾವ ವರ್ಗದವರಿಗೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ, ಜೊತೆಗೆ ಗರ್ಭಿಣಿಯರಲ್ಲಿ ಈ ಪೈಲ್ಸ್ ಸಮಸ್ಯೆ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ತಾರೆ, ಯಾಕಂದ್ರೆ ಆ ಸಮಯದಲ್ಲಿ ಎಕ್ಸ್ಟ್ರಾ ಕೇರ್ ಇಂದ ಮನೆಯಲ್ಲಿ ಎಲ್ಲರೂ ನೋಡ್ಕೊಂತಿರ್ತಾರೆ. ಈ ಸಮಯದಲ್ಲಿ ಈ ಸಮಸ್ಯೆ ಒಂದು ದೊಡ್ಡದಾಗಿ ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇದು ಯಾವ ವರ್ಗದವರಿಗೆ ಬರುತ್ತೆ ಅಂತ ಹೇಳಿದ್ರಿ. ಫಸ್ಟ್ ತಗೊಂಡ್ರೆ ಹುಟ್ಟಿಂದ ತಗೊಂಡ್ರೆ ಮಕ್ಕಳಲ್ಲಿ, ಅಂದರೆ ಒಂದು 12 ಇಯರ್ಸ್ ಏಜ್ವರೆಗೂ ಮಕ್ಕಳಿಗೂ ಸಹ ಬರ್ಬೋದು. ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ನೀವು ನೋಡ್ಕೊಂಡಿದ್ದೀರಾ ಹೇಗಿದೆ ಇದು ಜೀವನ ಶೈಲಿ ಎಲ್ಲ. ಸೊ ಮಕ್ಕಳಲ್ಲೂ ಹೆಚ್ಚಾಗಿ ಬರ್ಬೋದು. ನೆಕ್ಸ್ಟ್ ಸ್ಟೇಜಲ್ಲಿ ಹೋದ್ರೆ ಯುವಕರು ಅಂತೂ ಮಕ್ಕಳಿಗಿಂತ ವರ್ಸ್ಟು. ಸೊ ಯುವಕರು ಆಗ್ತದಂಗೆ ಬೇರೆ ಬೇರೆ ಚಟಗಳು ಶುರುವಾಗುತ್ತೆ ಜೀವನ ಶೈಲಿ, ಜೊತೆಗೆ ಡ್ರಿಂಕ್ಸ್ ಮಾಡೋದು, ವೀಕೆಂಡ್ ಪಾರ್ಟಿಗಳಂತ ಹೋಗೋದು, ಫ್ರೈಡೇ ಪಾರ್ಟಿ ಅಂತ ಹೋಗೋದು, ಆಗ ಯುವಕರಲ್ಲೂ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಗರ್ಭಿಣಿಯರಲ್ಲಿ ವಿಶೇಷವಾಗಿ, ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಒಂದು 10ರಲ್ಲಿ 6 ಜನ ಹೆಣ್ಮಕ್ಕಳಿಗೆ ಈ ಸಮಸ್ಯೆ ಬರುತ್ತೆ ಮೇಡಮ್. ಸೊ ಈ ಸಮಸ್ಯೆ ಗರ್ಭಿಣಿಯಲ್ಲಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಗರ್ಭಿಣಿ ಆಗಿದ್ದಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬ್ಲಡ್ ವೆಸಲ್ಸ್ ಇರಲ್ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಎರಡನೇದು, ಮಗು ಬೆಳೀತಾ ಆದರೆ ಗರ್ಭದಲ್ಲಿ ಆ ಪ್ರೆಷರ್ ಜಾಸ್ತಿ ಆದಾಗ ಆ ಪ್ರೆಷರು ಬ್ಲಡ್ ವೆಸಲ್ಸ್ ಮೇಲೆ ಬಿದ್ದು ಪೈಲ್ಸ್ ಆಗುತ್ತೆ. ಮೂರನೇದು, ಗರ್ಭಿಣಿ ಆಗಿದ್ದಾಗ ಈ ಐರನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಕಬ್ಬಿಣಾಂಶ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಐರನ್ ಡಿಮ್ಯಾಂಡ್ ಕೊಡೋಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ, ಐರನ್ ಸಿರಪ್ ಕೊಡ್ತಾರೆ. ಆ ಐರನ್ ಸಿರಪ್ ತೊಗೊಂಡಾಗ ಮೋಷನ್ ಗಟ್ಟಿಯಾಗಿ ಹೋಗುತ್ತೆ ಮೇಡಮ್. ಸೊ ಆ ಮೋಷನ್ ಗಟ್ಟಿಯಾಗೋದಾಗ ಗರ್ಭಿಣಿಯರಿಗೆ ಕ್ರ್ಯಾಕ್ ಆಗಿ ಫಿಷರ್ ಆಗಿ ಪೈಲ್ಸ್ ಆಗಿ ಫಿಸ್ಟುಲ್ ಆಗ್ಬೋದು. ಸೊ ಗರ್ಭಿಣಿಯರು ಗರ್ಭಿಣಿ ಆಗೋಕ್ಕೆ ಮೊದಲು ಡಾಕ್ಟರ್ ತೊಗೊಂಡು ಪರೀಕ್ಷೆ ಮಾಡಿಸ್ಕೊಂಡು ಆಮೇಲೆ ಗರ್ಭಿಣಿ ಆಗೋದು ಒಳ್ಳೆಯದು. ಸೊ ಒಂದು ವೇಳೆ ಬಂದರೆ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡಿಕೊಂಡು ನೀರು ಹೆಚ್ಚಾಗಿ ಸೇವನೆ ಮಾಡಿದ್ರೆ ಗರ್ಭಿಣಿಯರಲ್ಲಿ ಇದನ್ನು ತಡೆಗಟ್ಬೋದು ಮೇಡಮ್. ಒಂದು ವೇಳೆ ತುಂಬ ನೋವಿಗೆ ತುಂಬ ಸಮಸ್ಯೆ ಆದರೆ ಗರ್ಭಿಣಿಯರಿಗೆ ಸಣ್ಣ ಚಿಕಿತ್ಸೆ ಮುಖಾಂತರ ಕೊಡೋ ಮುಖಾಂತರ ಅದನ್ನು ಟ್ರೀಟ್ ಮಾಡ್ಬೋದು. ಎರಡನೇದಾಗಿ, ಗರ್ಭಿಣಿ ಇನ್ನು ಡೆಲಿವರಿ ಆಯಿತು, ಡೆಲಿವರಿ ಆದಮೇಲೆ ಏನಾಗುತ್ತೆ, ನಮ್ಮ ಸಾಮಾಜಿಕ ಒಂದು ಥಾಟ್ಸ್ ಏನಿದೆ ಹಳ್ಳಿಗಳಲ್ಲಿ, ಸೋಷಿಯೋ ಕಲ್ಚರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ಸಂಸ್ಕೃತಿ, ಗರ್ಭಿಣಿಗೆ ಹೆಚ್ಚಾಗಿ ನೀರು ಕೊಡಬೇಡಿ, ಹಾಲಲ್ಲಿ ನೀರು ಬಂದ್ಬಿಡುತ್ತೆ, ಗರ್ಭಿಣಿಗೆ ಇದು ಈ ದಾಳಿಂಬೆ ಕೊಡಬೇಡಿ ಕೋಲ್ಡ್ ಆಗುತ್ತೆ, ಗರ್ಭಿಣಿಗೆ ಈ ತರಕಾರಿ ಕೊಡಬೇಡಿ ಹೀಟ್ ಆಗುತ್ತೆ ಅಂತೇಳಿ ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ತಿಳಿ ಸಾಂಬಾರು ಅನ್ನ ಕೊಟ್ಬಿಡ್ತಾರೆ, ಪಲ್ಯ ಇರಲ್ಲ, ಏನೂ ಇರಲ್ಲ. ಸೊ ಆ ಗರ್ಭಿಣಿಗೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಇದನ್ನು ಕೊಡದಿದ್ದಾಗ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಆಹಾರ ಸರಿಯಾಗಿ ಹೋಗಲ್ಲ, ಹಾಗಾಗಿ ಗರ್ಭಿಣಿ ಡೆಲಿವರಿ ಆದಮೇಲೂ ಸಹ ಹೆಚ್ಚಾಗಿ ಈ ಕಾಯಿಲೆಗಳು ಬರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಡೆಲಿವರಿ ಆದಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು. ಸೊ ಇದೆಲ್ಲ ಭಾಳ ಮುಖ್ಯ. ನೆಕ್ಸ್ಟ್ ವರ್ಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ವಯಸ್ಸಾಗ್ತಾ ಬ್ಲಡ್ ವೆಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಸೊ ವೀಕ್ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಪೈಲ್ಸ್ ಆಗುತ್ತೆ ಆ ಟೈಮಲ್ಲಿ. ಸೊ ವಯಸ್ಸಾಗ್ತಾ ಇನ್ನೊಂದು ಏನಂತ ಹೇಳಿದ್ರೆ, 40 ವರ್ಷ ಆದಮೇಲೆ ಈ ಥರ ಬ್ಲೀಡಿಂಗ್ ಆಗೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿವು ಇಲ್ಲದೆ ಇರೋದಾಗೋದು, ತುಂಬ ಬ್ಲೀಡಿಂಗ್ ಆಗೋದು ಈ ಥರ ಇತ್ತು ಅಂತ ಹೇಳಿದ್ರೆ, ಕೋಲೋನ್ ಕ್ಯಾನ್ಸರ್ನ ಸಸ್ಪೆಕ್ಟ್ ಮಾಡಿ ಅದನ್ನು ನಾವು ಡಯಾಗ್ನೋಸ್ ಮಾಡೋಕ್ಕಾಗುತ್ತೆ. 40 ವರ್ಷ ಆದಮೇಲೆ ಬ್ಲೀಡಿಂಗ್ ಆದರೆ, ತೂಕ ಕಡಿಮೆ ಆದರೆ, ಹೊಟ್ಟೆ ಹಸಿವು ಆಗದೆ ಹೋದರೆ ನಾವು ಕೊಲೋನ್ ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಮಾಡಿ ಅದನ್ನು ಡಯಾಗ್ನೋಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ವರ್ಗದವರೆಗೂ ಈ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಇದು ಜೀವನ ಶೈಲಿಯ ಕಾಯಿಲೆ, ಹೆಚ್ಚಾಗಿ ಗರ್ಭಿಣಿಯರಲ್ಲಿ, ಹೆಚ್ಚಾಗಿ ಕೂತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರಲ್ಲಿ, ಮತ್ತು ವಯಸ್ಸಾದವರಲ್ಲಿ, ಮತ್ತು ಮಕ್ಕಳಲ್ಲಿ ಬರುತ್ತೆ. ಡಾಕ್ಟರ್, ಇದು ಕಾನ್ಸ್ಟಿಪೇಷನ್ ಮತ್ತು ಈ ಪೈಲ್ಸ್ ಆಗಿರಬಹುದು, ಇವೆರಡು ದೊಡ್ಡ ಮಟ್ಟಿಗೆ ಸಮಸ್ಯೆ, ಆದರೆ ಯಾರು ಹೇಳ್ಕೊಳ್ಳಲ್ಲ. ಈ ಎರಡು ಕಾಯಿಲೆಗಳು ಯಾವ ರೀತಿ ಅಂತ ಅಂದರೆ ಎಲೆಮರೆ ಕಾಯಿ ಥರ ಇರ್ತವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ತಪ್ಪು ಕಲ್ಪನೆ ಬಗ್ಗೆ, ನೀವು 15% ಕಾನ್ಸ್ಟಿಪೇಷನಿಂದ ಸಫರ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಪ್ರಾಬ್ಲಮ್. ಕಾನ್ಸ್ಟಿಪೇಷನ್ ಇದ್ರೇನೆ ಫಿಷರು, ಪೈಲ್ಸು, ಫಿಸ್ಟುಲ್ ಆಗೋದು. ಸೊ ಫಸ್ಟು ಕಾನ್ಸ್ಟಿಪೇಷನ್ನ ಟ್ರೀಟ್ ಮಾಡಬೇಕು. ತಪ್ಪು ಕಲ್ಪನೆ ಅಂತ ನೀವೇನು ಹೇಳ್ತಿದ್ದೀರಲ್ವಾ, ಈಗ ಎಲೆಮರೆ ಕಾಯಿ ಥರ ಇದು ಈ ಕಾಯಿಲೆಗಳೆಲ್ಲ ಮುಚ್ಚಿಕೊಂಡಿದೆ. ಆ ಮರೆಯನ್ನು ತೆಗಿ ಕೆಲಸ ಈಗ ವಿಜಯ ಕರ್ನಾಟಕ ಮಾಡ್ತಾ ಇದೆ ಇವತ್ತು. ಇದೇ ರೀತಿಯಾಗಿ ಎಲ್ಲರೂ ಸಹ ಮರೆಯನ್ನು ತೆಗಿತಾ ಹೋದರೆ ಬಹುಶಃ ಇನ್ನೊಂದು 10 ವರ್ಷದಲ್ಲಿ ಈ ಕಾಯಿಲೆಗಳ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾರೆ, ಈ ಕಾಯಿಲೆಗಳು ಬರ್ದಿರೋ ಥರ ಪ್ರಿವೆಂಟ್ ಮಾಡ್ಬೋದು. ಬೇಸಿಕಲಿ ಬಿಹೇವಿಯರಲ್ ಚೇಂಜಸ್ ಜನಕ್ಕೆ. ಸೊ ಆ ಬಿಹೇವಿಯರ್ ಚೇಂಜಸ್ ಆಗಬೇಕಾದ್ರೆ ಜನಕ್ಕೆ ಕೌನ್ಸಿಲಿಂಗ್ ಆಗಬೇಕು, ಅವರಿಗೆ ಮಾಧ್ಯಮದ ಮುಖಾಂತರ ಅದನ್ನು ತೊಗೊಂಡೋಗ್ಬೇಕು. ತೊಗೊಂಡೋದಾಗ ಆ ಮರೆಯನ್ನು ತೆಗೆದು ಎಲ್ಲರೂ ಧೈರ್ಯವಾಗಿ ಇದನ್ನ ಶೇರ್ ಮಾಡ್ತಾರೆ.
ಡಾಕ್ಟರ್, ಈ ಮೂಲವ್ಯಾಧಿ ಸಮಸ್ಯೆ ಅಂತ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಕ್ಯೂರ್ ಆಗುತ್ತೆ, ಓಕೆ. ಆದ್ರೆ ಡಾಕ್ಟರ್ಗಳೇ ನಕಲಿ ಆದಂತಹ ಸಂದರ್ಭದಲ್ಲಿ ಕಾಯಿಲೆ ಹೇಗೆ ಗುಣ ಆಗುತ್ತೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ಆಸಿಡ್ ಹಾಕ್ತಾರೆ, ಅದೇನೋ ದಾರ ಕಟ್ತಾರೆ, ಈ ಎಲ್ಲ ಸಮಸ್ಯೆಗಳಿಂದ ಸಾವಿರಾರು ಜನ ಇವತ್ತು ನರಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ದೇಶದಲ್ಲಿ ಯುರೋಪಿಯನ್ ಸೊಸೈಟಿ ಆಫ್ ಕೋಲಾನ್ ಅಂಡ್ ರೆಟಲ್ ಸರ್ಜನ್ಸ್ ಜರ್ನಲ್ ಪಬ್ಲಿಷ್ ಆಗಿದೆ, ನಮ್ಮ ದೇಶದಲ್ಲಿ ಸುಮಾರು 15 ಲಕ್ಷ ನಕಲಿ ವೈದ್ಯರು ಕಾಶ್ಮೀರ ಅಂತ ಹಿಡಿದು ಕನ್ಯಾಕುಮಾರಿವರೆಗೂ ಪ್ರಾಕ್ಟೀಸ್ ಮಾಡ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ರಿಲಿಜನ್ಸ್, ಎಲ್ಲ ಒಂದು ರಿಲಿಜನ್ಸ್ ಗೌರವ ಕೊಟ್ಟು ಹೆಚ್ಚಾಗಿ ಇದನ್ನು ಮುಸ್ಲಿಮ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಎರಡನೇದು ಬೆಂಗಾಲಿ ಡಾಕ್ಟರ್ಸನ್ನು ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಮೂರನೇದು ಬೂಬಮ್ನವರು ಅಂತ ಹಳ್ಳಿ ಹಳ್ಳಿಗೆ ಹೋಗಿ ಮನೇಲಿ ಮದ್ದಾಗ್ತಾರಂತ, ಅವರು ಮನೆಗೆ ಹೋಗ್ತಾರೆ ನಿಮ್ಮಲ್ಲಿ ಪೈಲ್ಸ್ ಆಗಿದೆ ಅಂತ ಕೇಳ್ತಾರೆ, ಮನೇಲಿ ಮದ್ದಾಕೋ. ಸೊ ಇದು ಹೆಚ್ಚಾಗಿ ಹಳ್ಳಿ ಜಾಸ್ತಿ ಆಗಿದೆ. ಇದನ್ನು ತಡೆಗಟ್ಟೋದು ಯಾರ ಜವಾಬ್ದಾರಿ? ಇದು ಸರ್ಕಾರಗಳ ಜವಾಬ್ದಾರಿ. ಸರ್ಕಾರದವರು ಒಂದು ಆರೋಗ್ಯ ಇಲಾಖೆ ಅಂತಿದೆ, ಅಲ್ಲಿ ಕಾರ್ಯದರ್ಶಿಗಳು ಇರ್ತಾರೆ, ಮಂತ್ರಿ ಇರ್ತಾರೆ, ಜಿಲ್ಲೆಯಲ್ಲಿ ಡಿ ಎಚ್ ಓ ಇರ್ತಾರೆ, ತಾಲೂಕಲ್ಲಿ ತಾಲೂಕು ಮೆಡಿಕಲ್ ಆಫೀಸರ್ ಇರ್ತಾರೆ. ಇವರೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ ಇಂಥ ನಕಲಿ ವೈದ್ಯನ ಪತ್ತೆ ಹಚ್ಚಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಅಂತ. ಸರ್ಕಾರಗಳು ಈ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ. ಈ ಕೆಲಸ ಸರ್ಕಾರಗಳು ಮಾಡದೇ ಇರೋದ್ರಿಂದ ಸರ್ಕಾರದ ಮೇಲೆ ಹೊರೆ ಹೆಚ್ಚಾಗ್ತಾ ಇದೆ. ಏನಾಗುತ್ತೆ, ನಕಲಿ ವೈದ್ಯರು ತೋಗ್ತಾರಾ, ಅವರೇನು ಆ್ಯಸಿಡ್ ಹಾಕ್ತಾರಾ, ಕ್ಯಾನ್ಸರ್ ಡಯಾಗ್ನೋಸ್ ಮಾಡಲ್ವಾ, ತುಂಬ ತೊಂದರೆ ಆಗುತ್ತೆ. ಇಲ್ಲಿಗೆ ಬರಬೇಕು, ಅವರು ಸರ್ಕಾರಿ ಆಸ್ಪತ್ರೆಗೆ ಬರಬೇಕು ಇಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗಬೇಕು. ಸೊ ಆರ್ಥಿಕವಾಗಿ ಒಂದು ಕುಟುಂಬದ ಮೇಲೆ ಹೆಚ್ಚು ಹೊರೆ ಆಗುತ್ತೆ. ಸೊ ಏನು ಸರ್ಕಾರದ ಮೆಕ್ಯಾನಿಸಮ್ ಇದೆ, ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ನೀಟಾಗಿ ಕ್ಲೀನಾಗಿ ಕೆಲಸ ಮಾಡಿದ್ರೆ ಈ ನಕಲಿ ವೈದ್ಯರನ್ನ ತೆಗೆದಾಕ್ಬೋದು. ಇದೊಂದೇ ಹೇಗೆ ಸಲಹೆಗಳು ಅಂತ ಕೇಳಿದ್ರಲ್ಲ, ಈಗ ಸರ್ಕಾರದವರೊಬ್ಬರು ಮಾತ್ರ ಸಾಧ್ಯ ಇದನ್ನ ಸರಿಯಾಗಿ ತೆಗೆದಾಕ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲೂ ಸಹ ಯಾವ ವರ್ಗದವರಿಗೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಡಾಕ್ಟರ್ ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸರಿಯಾದಂತಹ ಚಿಕಿತ್ಸೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.